ಹಾಯ್ ಹಲೋ, ಮಂಡ್ಯ ಸ್ಟೈಲ್ ಕುಕ್ಕಿಂಗ್ ವಿತ್ ಇನ್ಫಾರ್ಮೇಷನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಯಾವಾಗಲೂ ಖುಷಿಯಾಗಿರಿ. ನಾವು ಮಾಡ್ತಿರೋ ವೀಡಿಯೋಸ್ ಮತ್ತು ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಮಾಡಿ ಮರಿಬೇಡಿ. ಇವತ್ತು ಓವನ್ ಇಲ್ಲದೆ ಮತ್ತು ಮೊಟ್ಟೆಯನ್ನು ಬಳಸದೆ ಮೊಸರನ್ನ ಬಳಸದೆ ನಾವು ಈ ಕೇಕನ್ನು ಮಾಡಿದ್ದೀವಿ. ತುಂಬ ಟೇಸ್ಟಿಯಾಗಿರುತ್ತೆ, ಬಹಳ ರುಚಿಕರವಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ, ಮಕ್ಕಳು ಬೇಕರಿಲಿ ಕೇಕನ್ನು ಕೇಳೋದನ್ನು ಕೂಡ ಮರ್ತು ಬಿಡ್ತಾರೆ. ಆದಷ್ಟು ಮನೆಯಲ್ಲೇ ಯಾವುದೇ ಬೇಕರಿ ಐಟಮ್ಸ್ ಅಥವಾ ಯಾವುದೇ ಆದರೂ ಹೆಲ್ದಿಯಾಗಿ ನಾವು ಮನೆಯಲ್ಲೇ ಮಾಡಿಕೊಡೋದ್ರಿಂದ ಅವ್ರಿಗೂ ಖುಷಿಯಾಗುತ್ತೆ, ನಮಗೂ ಕೂಡ ತೃಪ್ತಿ ಸಿಗುತ್ತೆ. ನಾನಿವತ್ತಿಲ್ಲಿ ಪೈನಾಪಲ್ ಕೇಕ್ ಅಥವಾ ಅನಾನಸ್ ಕೇಕನ್ನು ತುಂಬ ರುಚಿಕರವಾಗಿ ಎಗ್ಲೆಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟಿಗೆ ನಾನು ಪೈನಾಪಲ್ ಜ್ಯೂಸನ್ನು ತೊಗೋತಾ ಇದ್ದೀನಿ, ಅಂದರೆ ಡೈರೆಕ್ಟಾಗಿ ಫ್ರೂಟನ್ನು ಗ್ರೈಂಡ್ ಮಾಡಿ ಅದರ ರಸವನ್ನು ತೊಗೋತಾ ಇದ್ದೀನಿ. ನೆಕ್ಸ್ಟು ಕಾಲು ಕಪ್ಪು ಅಡುಗೆಗೆ ಬಳಸುವಂಥ ಎಣ್ಣೆನ ಹಾಕ್ತಾ ಇದ್ದೀನಿ. ಜೊತೆಗೆ ಅರ್ಧ ಕಪ್ ಆಗುವಷ್ಟು ಕಂಡೆನ್ಸ್ಡ್ ಮಿಲ್ಕ್ ಅಥವಾ ಮಿಲ್ಕ್ ಮೇಡ್ ಅನ್ನು ಬಳಸ್ತಾ ಇದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅಂತ ಹೇಳೋರು ಮೊಸರನ್ನು ಬಳಸ್ಬೋದು. ಮೊಸರು ಇಲ್ಲ ಅಂತ ಹೇಳಿದ್ರೆ ಮೊಟ್ಟೆನ ಬಳಸೋಂಥವ್ರು ಮೊಟ್ಟೆನ ಬಳಸಿ, ಇನ್ನೂ ಚೆನ್ನಾಗಾಗಿ ಫ್ಲಫಿಯಾಗುತ್ತೆ ನೀವು ಮೊಟ್ಟೆ ಬಳಸೋದ್ರಿಂದ. ಮೊಟ್ಟೆ ಇಷ್ಟ ಇಲ್ಲದೆ ಇರೋರು ಈ ರೀತಿ ಕಂಡೆನ್ಸ್ಡ್ ಮಿಲ್ಕ್ ಬಳಸಿದ್ರೆ ಸೂಪರಾಗಿರುತ್ತೆ. ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಮತ್ತು ಪೈನಾಪಲ್ ಎಸೆನ್ಸನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ನಂತರ ಒಂದು ಪಿಂಚ್ ಆಗುವಷ್ಟು ಉಪ್ಪನ್ನು ಬಳಸ್ತಾ ಇದ್ದೀವಿ. ಏಕೆ ಅಂತ ಹೇಳಿದ್ರೆ ಯಾವುದೇ ಫ್ರೂಟ್, ರಿಯಲ್ ಫ್ರೂಟ್ ಹಾಕೋದ್ರಿಂದ ಸ್ವಲ್ಪ ಒಂದು ಪಿಂಚ್ ಆಗುವಷ್ಟು ಉಪ್ಪನ್ನು ನಾವು ಬಳಸಲೇಬೇಕಾಗತ್ತೆ. ನಂತರ ಅದನ್ನು ಒಂದು ಚಮಚ ಆಗುವಷ್ಟು ನಿಂಬೆಹಣ್ಣು ರಸನೂ ಕೂಡ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನಂತರ ಅದನ್ನು ಚೆನ್ನಾಗಿ ಮಿಕ್ಸಪ್ ಆಗಬೇಕೆಲ್ಲ ಈ ರೀತಿ, ಅಷ್ಟು ಚೆನ್ನಾಗಿ ಮಿಕ್ಸಪ್ ಮಾಡಿ. ಎಷ್ಟು ಚೆನ್ನಾಗಿ ನೀವು ವಿಸ್ಕ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಕೇಕು ಬರುತ್ತೆ. ಜೊತೆಗೆ ನಿಮಗೆ ಈ ಥರ ವಿಸ್ಕ್ ಮಾಡೋಕ್ಕಿಲ್ಲ, ವಿಸ್ಕರ್ ಇಲ್ಲ ಅಂತ ಹೇಳಿದ್ರೆ ಮಿಕ್ಸಿ ಜಾರ್ನಲ್ಲಿ ಈಗ ಹಾಕಿರುವಂಥ ಎಲ್ಲ ಲಿಕ್ವಿಡ್ ಫಾರ್ಮಲ್ಲಿರೋ ಕಂಟೆಂಟನ್ನು ಹಾಕಿ ಗ್ರೈಂಡ್ ಮಾಡಿ ಈ ಫಾರ್ಮ್ಗೆ ತಂದರೆ ಸಾಕು. ನಂತರ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ರೀತಿ ನೀವು ಮಿಕ್ಸಪ್ ಮಾಡ್ಕೋಬೇಕು. ನಂತರ ಒಂದು ಚಮಚ ಬೇಕಿಂಗ್ ಪೌಡರ್ ಮತ್ತು ಅದೇ ಚಮಚದಲ್ಲಿ ಕಾಲು ಟೇಬಲ್ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ತಿದ್ದೀನಿ. ನೆನ್ಪಿಟ್ಕೊಳ್ಳಿ, ನಾನು ಸ್ಮಾಲ್ ಸ್ಪೂನನ್ನು ಬಳಸಿದ್ದೀನಿ, ತುಂಬ ದೊಡ್ಡ ದೊಡ್ಡ ಸ್ಪೂನನ್ನು ಬಳಸಿಲ್ಲ. ನಂತರ ನಿಧಾನವಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕೇಕ್ ಬ್ಯಾಟರು ತುಂಬ ಚೆನ್ನಾಗಿರುತ್ತೆ. ಪೈನಾಪಲ್ ಕೇಕ್ ಅಂದರೆ ಎಲ್ಲ ಮಕ್ಕಳಿಗೂ ಇಷ್ಟ, ದೊಡ್ಡವ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಯಾವಾಗಲೂ ಒಂದೇ ಡೈರೆಕ್ಷನಲ್ಲಿ ಈ ರೀತಿ ನೀವು ಮಿಕ್ಸಪ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮೈದಾ ಹಿಟ್ಟಿನ ಒಂದು ಕಪ್ಪನ್ನು ನೀವು ಬ್ಯಾಚ್ ವೈಸ್ ಬ್ಯಾಚ್ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ತುಂಬ ಗಟ್ಟಿಯಾಯಿತು ಅಂದರೆ ಸ್ಕಿಪ್ ಮಾಡಿ. ಇಲ್ಲ ನಾನಿಲ್ಲಿ ಎರಡು ಚಮಚ ಹಾಲಿನ ಪುಡಿನ ಬಳಸಿದ್ದೀನಿ. ಹಾಲಿನ ಪುಡಿ ಇಲ್ಲ ಅಂತೇಳಿದ್ರೆ ಜೋಳದ ಹಿಟ್ಟು ಅಂದರೆ ಕಾರ್ನ್ ಫ್ಲೋರ್ ಅದನ್ನು ಎರಡು ಚಮಚ ಖಂಡಿತ ಬಳಸಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಮಕ್ಕಳಿಗೆ ಮಾಡ್ತಿದ್ರೆ ನೀವು ಇದಕ್ಕೆ ಟೂಟಿ ಫ್ರೂಟಿ ಸ್ಕಿಪ್ ಮಾಡಬೇಡಿ. ಟೂಟಿ ಫ್ರೂಟಿ ಹೆಚ್ಚಾಗಿ ಹಾಕಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಟೂಟಿ ಫ್ರೂಟಿ ಇಲ್ಲ ಅಂತೇಳಿದ್ರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು ನೀವು, ಇಲ್ಲ ಹಾಗೆ ಪ್ಲೈನಾಗೂ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಪ್ಲೈನಾಗಿ ಮಾಡಿದ್ರೂ ಅಷ್ಟೇ ತುಂಬ ಇನ್ನೂ ಕಲರ್ಫುಲ್ಲಾಗೇ ಬರುತ್ತೆ. ನಾನಿಲ್ಲಿ ಮಕ್ಕಳಿಗೆ ಇಷ್ಟ ಆಗಲಿ ಅಂತ ಟೂಟಿ ಫ್ರೂಟಿನ ಜಾಸ್ತಿ ಹಾಕಿದ್ದೀನಿ ಇಲ್ಲಿ. ನಂತರ ನನಗೆ ಆಲ್ರೆಡಿ ಕುಕ್ಕರ್ನ ಪ್ರೀಹೀಟ್ ಆಗೋಕ್ಕೆ ಸ್ಟ್ಯಾಂಡನ್ನು ಪ್ಲೇಸ್ ಮಾಡಿ ಇಟ್ಟಿದ್ದೀನಿ. ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಯಾವಾಗಲೂ ಕೇಕನ್ನು ಕುಕ್ಕರಲ್ಲಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ವಿತೌಟ್ ಓವನು ಲೋ ಫ್ಲೇಮಲ್ಲೇ ಮಾಡಬೇಕು. ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ನಂತರ ನಾನಿಲ್ಲಿ ಟೂಟಿ ಫ್ರೂಟಿನ ಮೈದಾಯಿಂದ ಡಸ್ಟಿಂಗ್ ಮಾಡಿ ಹಾಕ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅಂಟು ಬಿಡುತ್ತೆ ಹಾಗೆ ಹಾಕಿದ್ರೆ ಅಂತ. ಮೈದಾಯಿಂದ ಕೋಟಿಂಗ್ ಮಾಡಿ ಹಾಕಿದ್ರೆ ಅಂಟದಿಲ್ಲ. ನಂತರ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಯಾವುದೇ ಫ್ರೂಟ್ ಕೇಕ್ ಮಾಡಬೇಕಾದ್ರೆ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ನಂತರ ನಾನಿಲ್ಲಿ ಟ್ರೇನ ತೊಗೊಂಡಿದ್ದೀನಿ. ನೀವು ಬೌಲು ಅಥವಾ ಮನೇಲೇ ಇರುವಂಥ ರೌಂಡ್ ಶೇಪು, ನಿಮಗೆ ಹಾರ್ಟ್ ಶೇಪ್ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕೇಕನ್ನು ಮಾಡ್ಕೋಬೋದು. ನಾನಿಲ್ಲಿ ಮಾಮೂಲಿ ಬ್ರೆಡ್ ಬೇಕ್ ಮಾಡುವಂಥ ಟ್ರೇನಲ್ಲೇ ನಾನು ಮಾಡ್ತಾ ಇದ್ದೀನಿ. ನೆಕ್ಸ್ಟು ಬಟರ್ ಪೇಪರ್ನ ಬಳಸಿ ಖಂಡಿತ ಮೈದಾನ ಡಸ್ಟಿಂಗ್ ಮಾಡಬೇಡಿ. ಫ್ರೂಟ್ ಕೇಕ್ ಇದು, ಕೆಳಕ್ಕಾದ್ರೂ ನೀವು ಬಟರ್ ಪೇಪರನ್ನು ಬಳಸಲೇಬೇಕಾಗತ್ತೆ. ನಾವು ಮಾಡ್ತಿರೋ ವೀಡಿಯೋಸ್ ಮತ್ತು ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಮುಖ್ಯ ಆಗುತ್ತೆ.
ನೆಕ್ಸ್ಟ್ ಒಳ್ಳೆ ಮಾಹಿತಿ ಒಳ್ಳೆ ರೆಸಿಪಿ ಜೊತೆ ವಾಪಸ್ ಬರ್ತೀನಿ. ಬಾಯ್, ಟೇಕ್ ಕೇರ್. ಯಾವಾಗಲೂ ಹೇಳೋದು ಮತ್ತೆ ಮತ್ತೆ ಹೇಳೋದು, ಯಾವಾಗಲೂ ಖುಷಿಯಾಗಿರ್ರಿ, ನಗ್ನಗ್ತಾ ಇರ್ರಿ, ಆದಷ್ಟು ಹುಷಾರಾಗಿರಿ. ಕೇಕನ್ನ ಲೋ ಫ್ಲೇಮಲ್ಲಿ 30-45 ನಿಮಿಷ ಆಗುತ್ತೆ. ಒಂದೊಂದು ಸಲ ಟೈಮು ಜಾಸ್ತಿ ತೊಗೊಳತ್ತೆ, ಅಂದರೆ 50-60 ನಿಮಿಷನೂ ತೊಗೊಳತ್ತೆ, ಡಿಪೆಂಡಿಂಗ್ ಅಪಾನ್ ದ ಹೀಟ್ ಮೇಲೆ ಹೋಗುತ್ತೆ. ಸೊ 35 ನಿಮಿಷ ಆದಮೇಲೆ ಒಂದು ಸಲ ಚೆಕ್ ಮಾಡಿ ನೋಡಿ, ಅದು ಸ್ಟಿಕ್ಗೆ ಅಂಟ್ತಾ ಇಲ್ಲ ಅಥವಾ ಚಾಕುಗೆ ಅಂಟ್ತಾ ಇಲ್ಲ ಅಂದರೆ ಅದು ಪರ್ಫೆಕ್ಟಾಗಿ ಬೇಕಾಗಿದೆ ಅಂತ. ಅಂಟ್ತಾ ಇದೆ ಅಂದರೆ ಇನ್ನೊಂದು 5-10 ನಿಮಿಷ ಜಾಸ್ತಿ ತೊಗೊಳತ್ತೆ. ಧನ್ಯವಾದಗಳು.